ನಿರಾಶ್ರಿತರಿಗಾಗಿ ಕೆರೂರು ಗ್ರಾಮದಲ್ಲಿ ತೆರೆಯಲಾದ ಗಂಜಿ ಕೇಂದ್ರಕ್ಕೆ ಚಿಕ್ಕೋಡಿ ಪಟ್ಟಣದ ಪ್ರಭುವಾಡಿಯ ನಿವಾಸಿ ಸಚಿನ್ ಎಸ್ ಪಾಟೀಲ್ ಇವರು 2.5 ಕ್ವಿಂಟಲ್ ಅಕ್ಕಿಯನ್ನು ದಾನ ಮಾಡಿದರು. ನೆರೆಯ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರುವ ಧಾರಾಕಾರ ಮಳೆಯ ಪರಿಣಾಮವಾಗಿ ಚಿಕ್ಕೋಡಿ ತಾಲೂಕಿನ ಹಲವಾರು ಗ್ರಾಮಗಳು ಮುಳುಗಿ ಹೋಗಿವೆ. ಈ ಪರಿಣಾಮವಾಗಿ ಕೇರೂರು ಗ್ರಾಮದಲ್ಲಿ ತೆರೆಯಲಾದ ಗಂಜಿ ಕೇಂದ್ರಕ್ಕೆ ಚಿಕ್ಕೋಡಿ ಪಟ್ಟಣದ ಪ್ರಭುವಾಡಿಯ ನಿವಾಸಿ ಎಸ್ಬಿ ಪಾಟೀಲ್ ಮತ್ತು ಕಮಲಾ ಪಾಟೀಲ್ ಇವರ ಮಗ ಸಚಿನ್ ಪಾಟೀಲ್ ಇವರು 2.5 ಕ್ವಿಂಟಲ್ ಅಕ್ಕಿಯನ್ನು ದಾನ ಮಾಡಿದರು.